ಶುಭೋದಯ ಮಕ್ಕಳೇ ಸಿ ಎಲ್ ಇಸ್ ಕೆ ಕೆ ಸಿ ಬಿ ಎಸ್ ಸಿ ಸ್ಕೂಲ್ ಚಿಕ್ಕೋಡಿ ಪ್ರೀತಿಯ ಒಂದನೇ ತರಗತಿಯ ಪ್ರೀತಿಯ ಮುದ್ದು ಮಕ್ಕಳಿಗೆ ಕನ್ನಡ ವಿಷಯ ಆನ್ಲೈನ್ ತರಗತಿಗೆ ಸ್ವಾಗತ ಮಕ್ಕಳೇ ನಾವು ಈ ಒಂದು ನಿನ್ನೆಯ ಒಂದು ಅವಧಿಯಲ್ಲಿ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಒಂದನೇ ತರಗತಿ ಪಠ್ಯಪುಸ್ತಕದಲ್ಲಿ ಬರ್ತಕ್ಕಂತಹ ಘಟಕಗಳನ್ನು ನಾವು ನೋಡಿದ್ವಿ ಇದರಲ್ಲಿ ಮೊದಲನೆಯದಾಗಿ ಈ ಒಂದು ಕಲಿ ಕನ್ನಡ ಈ ಒಂದು ಕನ್ನಡ ಪಠ್ಯಪುಸ್ತಕದಲ್ಲಿ ಮೊದಲನೆಯ ಒಂದು ಘಟಕವನ್ನು ನಾವು ಇಂದಿನ ಒಂದು ಅವಧಿಯಲ್ಲಿ ಅಭ್ಯಾಸ ಮಾಡ್ತಾ ಇದ್ದೀವಿ ಹಾಗಾದರೆ ಈ ಒಂದು ಮೊದಲನೆಯ ಘಟಕ ಯಾವುದು ಅಂತಂದರೆ ಚಿತ್ರ ಗುರುತಿಸಿ ಘಟಕ ಒಂದು ಚಿತ್ರ ಗುರುತಿಸಿ ಹಾಗಾದರೆ ಮಕ್ಕಳೇ ಈ ಘಟಕ ಒಂದು ಚಿತ್ರ ಗುರುತಿಸಿ ಇಲ್ಲಿ ಮುಖ್ಯವಾಗಿ ನಾವು ಈ ಒಂದು ಘಟಕವನ್ನು ನೋಡೋದಕ್ಕಿಂತ ಮುಂಚೆ ಈ ಒಂದು ಘಟಕದಲ್ಲಿ ನಾವು ಏನನ್ನ ಕಲಿತೀವಿ ಹಾಗೂ ಈ ಒಂದು ಘಟಕದ ಉದ್ದೇಶವನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಇಲ್ಲಿ ನಾವು ಒಂದು ಏನಪ್ಪ ಅಂತಂದರೆ ಕಲಿಕಾ ಭಾಷೆ ಅಂದರೆ ಕನ್ನಡ ಭಾಷೆಗೆ ಸಂಬಂಧಪಟ್ಟಂತಹ ಒಂದು ಭಾಷೆಯ ಧ್ವನಿ ಅದೇ ರೀತಿ ಉತ್ಪಾದನಾ ಅರಿವು ಆಗೋ ಖಚಿತತೆಗೆ ಸಾಕ್ಷಿ ಚಿತ್ರ ಗುರುತಿಸಿ ಅಂತಂದರೆ ಇಲ್ಲಿ ಕೊಟ್ಟಿರ್ತಕ್ಕಂತಹ ಚಿತ್ರಗಳನ್ನು ಗುರುತಿಸಿ ನಾವು ಸ್ವ ಪ್ರಯತ್ನದಿಂದ ಧ್ವನಿ ಉಚ್ಚಾರಣೆಯನ್ನು ನಾವು ಈ ಚಿತ್ರದ ಮುಖಾಂತರ ನಾವು ಕಲಿತೀವಿ ಇಲ್ಲಿ ಈ ಒಂದು ಚಿತ್ರವನ್ನು ನೀವೇನು ಮಾಡ್ತಾ ಹೋಗಬೇಕು ಸೂಕ್ಷ್ಮವಾಗಿ ಗಮನಿಸಬೇಕು ಆ ಒಂದು ಚಿತ್ರದಲ್ಲಿರ್ತಕ್ಕಂತಹ ಯಾವ ಚಿತ್ರ ಅಂತ ಗುರುತಿಸಿ ಿ ನೀವು ಧ್ವನಿಯ ಮುಖಾಂತರ ನೀವು ಈ ಚಿತ್ರನ ಗುರುತಿಸಿ ನೀವು ಹೇಳಬೇಕಾಗತ್ತೆ ಅದೇ ರೀತಿ ಚಿತ್ರ ನೋಡಿದ ಕೂಡಲೇ ನೀವು ತನ್ನರಿವಿನ ಭಾವಾಭಿವ್ಯಕ್ತಿ ಅಂದರೆ ನಿಮಗೆ ಯಾವ ರೀತಿ ಸಹಜವಾಗಿ ದಿನನಿತ್ಯ ಆ ಒಂದು ಚಿತ್ರಗಳನ್ನು ನೋಡ್ತಾ ಇರ್ತೀರಿ ಅದೇ ರೀತಿ ಆ ಚಿತ್ರಗಳು ಯಾವುವು ಅಂತ ಸಹಜವಾಗಿ ನೀವು ನಿಮ್ಮ ಬಾಯಿಂದ ನೀವು ಹೇಳ್ತಾ ಹೋಗಬೇಕು ಅದೇ ರೀತಿ ಇಲ್ಲಿ ಯಾವುದೇ ರೀತಿಯಂಥ ಬಲವಂತವಾದಂಥ ಒತ್ತಾಯ ಇಲ್ಲ ಮಕ್ಕಳೇ ಇಲ್ಲಿ ನೀವು ನಿಮಗೆ ಅನಿಸಿರ್ತಕ್ಕಂಥ ಒಂದು ಚಿತ್ರವನ್ನು ಚಿತ್ರಗಳಿರ್ತವೆ ಈ ಒಂದು ಚಿತ್ರಗಳನ್ನು ನೀವು ಸಹಜವಾಗಿ ಇಲ್ಲಿ ಹೇಳ್ತಾ ಹೋಗಬೇಕಾಗತ್ತೆ ಇಲ್ಲಿ ಮುಖ್ಯವಾಗಿ ಏನಪ್ಪ ಅಂತಂದರೆ ಇಲ್ಲಿ ಉಚ್ಚಾರಣೆ ಅನ್ನೋದು ಮುಖ್ಯ ಈ ಒಂದು ಚಿತ್ರವನ್ನು ಗುರುತಿಸಿ ನೀವು ಆ ಒಂದು ಪದವನ್ನು ಉಚ್ಚಾರಣೆಯನ್ನು ಮಾಡ್ತೀರಿ ಅದೇ ರೀತಿ ಈ ಒಂದು ನೀವು ಸಾಮಾನ್ಯವಾಗಿ ದಿನನಿತ್ಯ ಬಳಸ್ತಕ್ಕಂತಹ ಮಾತುಗಳು ಅಂತಂದರೆ ನೀವು ಹಾಡ್ತಕ್ಕಂತಹ ಹಾಡು ಬೇರೆ ಇರುತ್ತೆ ಅದೇ ರೀತಿ ಪುಸ್ತಕೀಯ ಭಾಷೆನೇ ಬೇರೆ ಇರುತ್ತೆ ಇಲ್ಲಿ ನೈಜ ಉಚ್ಚಾರಣಾ ವಲಯಕ್ಕೆ ನಿಮ್ಮನ್ನು ಒಗ್ಗಿಸ್ತಕ್ಕಂಥದ್ದು ಈ ಒಂದು ಘಟಕದ ಒಂದು ಮುಖ್ಯ ಉದ್ದೇಶ ಆಗಿದೆ ಇಲ್ಲಿ ಕನ್ನಡದ ಧ್ವನಿಗಳ ಉಚ್ಚಾರಣಾತ್ಮಕತೆಯನ್ನು ಸ್ಥಿರ ಸ್ಥಿರೀಕರಿಸಿ ಕ್ರಮಾನುಗತಿ ಕ್ರಮಾನುಗತಗೊಳಿಸುವ ಒಂದು ಹಿನ್ನೆಲೆಯಲ್ಲಿ ರಚನೆ ಆಗಿರ್ತಕ್ಕಂಥದ್ದು ಘಟಕ ಒಂದು ಚಿತ್ರ ಗುರುತಿಸಿ ಇಲ್ಲಿ ಮುಖ್ಯವಾಗಿ ನಾವು ಧ್ವನಿಗೆ ಹೆಚ್ಚು ಈ ಒಂದು ಘಟಕದಲ್ಲಿ ಧ್ವನಿಗೆ ಹೆಚ್ಚು ಪ್ರಾಧಾನ್ಯತೆಯನ್ನು ನಾವು ಕೊಡ್ತಾ ಹೋಗ್ತೀವಿ ಹಾಗಾದರೆ ಮಕ್ಕಳೇ ಇಲ್ಲಿ ಚಿತ್ರ ಗುರುತಿಸಿ ಹಾಗಾದರೆ ಈ ಒಂದು ಬ ಒಂದು ಗದ್ಯಪಾಠದಲ್ಲಿ ಅಂತಂದರೆ ಈ ಒಂದು ಘಟಕದಲ್ಲಿ ಬರ್ತಕ್ಕಂತಹ ಒಂದು ಚಿತ್ರಗಳನ್ನು ನಾವು ಗುರುತಿಸ್ತಾ ಹೋಗೋಣ ಮೊದಲನೇದಾಗಿ ಇಲ್ಲಿ ಚಿತ್ರ ನೋಡ್ತಾ ಇದ್ದೀರಲ್ಲ ಮಕ್ಕಳೇ ಹಾಗಾದರೆ ಈ ಒಂದು ಚಿತ್ರ ಯಾವ ಚಿತ್ರ ನೀವು ಯಾವ ಚಿತ್ರ ಅಂತ ಗುರುತಿಸ್ತೀರಿ ಮಕ್ಕಳೇ ಇದನ್ನು ಸಹಜವಾಗಿ ನೋಡಿದ ತಕ್ಷಣ ತಾಯಿ ಚಿತ್ರ ಅಥವಾ ಅಮ್ಮ ಹೇಳ್ತಿರಲ್ಲ ಇಲ್ಲಿ ಏನು ಮಾಡ್ತಾಯಿದ್ದಾರೆ ತಾಯಿ ಒಬ್ಬ ಹೆಂಗಸು ತನ್ನ ಮಗುವನ್ನು ಏನು ಮಾಡ್ತಾ ಇದ್ದಾರೆ ಮುದ್ದಾಡ್ತಿರ್ತಕ್ಕಂಥ ಒಂದು ದೃಶ್ಯವನ್ನು ನಾವಿಲ್ಲಿ ಕಾಣ್ತೀವಿ ಹಾಂ ಈ ಒಂದು ಚಿತ್ರವನ್ನು ಕಾಣ್ತೀವಿ ತಾಯಿ ಏನು ಮಾಡ್ತಾ ಇದ್ದಾರೆ ತನ್ನ ಮಗುವನ್ನು ಎತ್ತಿಕೊಂಡು ಮುದ್ದಾಡ್ತಕ್ಕಂಥದ್ದು ಆನಂತರ ಇಲ್ಲಿ ಇದೇ ರೀತಿ ನೀವು ನಿಮ್ಮ ತಾಯಿನೂ ಸಹ ಏನು ಮಾಡಿರ್ತಾರೆ ನಿಮ್ಮನ್ನು ಎತ್ಕೊಂಡು ಮುದ್ದಾಡ್ತಿರ್ತಾರೆ ಅದೇ ರೀತಿ ಇಲ್ಲಿ ಸಿಟ್ಟು ಬಂದಾಗ ಏನು ಮಾಡ್ತಾರೆ ನಿಮ್ಮ ಮೇಲೆ ಸಿಟ್ಟು ಬಂದಾಗ ಸಿಟ್ಟು ಬಂದಾಗ ಏನು ಮಾಡ್ತಾರೆ ಬಹಳಷ್ಟು ಬೈತಾರೆ ಹೊಡಿತಾರೆ ಆನಂತರ ಮತ್ತೆ ಏನು ಮಾಡ್ತಾರೆ ನಿಮ್ಮನ್ನು ಮುದ್ದಾಡ್ತಾರೆ ಹೌದಿಲ್ಲ ಹಾಗಾದರೆ ಇವರನ್ನು ನಾವು ಏನಂತ ಕರಿತೀವಿ ಮಕ್ಕಳೇ ಇಲ್ಲಿ ತಾಯಿ ತನ್ನ ಮಗುವೊಂದಿಗೆ ಮುದ್ದನಾಡ್ ಮುದ್ದಾಡುವಂತಹ ಒಂದು ದೃಶ್ಯ ಇದನ್ನು ನಾವು ಅಮ್ಮ ಯಾವುದು ಅಮ್ಮ ಮದರ್ ಅಂತ ನಾವು ಕರಿತೀವಿ ಆ ಅಮ್ಮ ಮಕ್ಕಳೇ ನಿಮಗೀಗಾಗಲೇ ನಿನ್ನೆ ಒಂದು ಅವಧಿಯಲ್ಲಿ ನಾವು ಏನಂತ ಹೇಳಿದ್ವಿ ಕನ್ನಡ ವರ್ಣಮಾಲೆಯನ್ನು ಕಲಿತಿದ್ವಿ ನಿನ್ನೆ ಒಂದು ಅವಧಿಯಲ್ಲಿ ಅಕ್ಷರಗಳು ಕನ್ನಡ ವರ್ಣಮಾಲೆಯಲ್ಲಿರ್ತಕ್ಕಂಥ ಅಕ್ಷರಗಳನ್ನು ನಾವು ಕಲಿತಿದ್ವಿ ಆಗಲೇ ಹೇಳಿದ್ವಿ ಆ ಅಕ್ಷರಗಳ ಮೂಲಕ ಅಂತಂದರೆ ಆ ಅಕ್ಷರಗಳನ್ನು ನಾವಿಲ್ಲಿ ಬಳಸ್ತಾ ಹೋಗ್ತೀವಿ ಅರ್ಥ ಆಗ್ತಿದೆಯಲ್ಲ ಇಲ್ಲಿ ಆ ಅಮ್ಮ ಹಾಗಾದರೆ ಅಮ್ಮ ಪದದ ಮೊದಲನೆಯ ಅಕ್ಷರ ಯಾವುದು ಮಕ್ಕಳೇ ಆ ಅಕ್ಷರ ಅರ್ಥ ಆಗ್ತಿದೆಯಲ್ಲ ಕನ್ನಡ ವರ್ಣಮಾಲೆಯಲ್ಲಿರ್ತಕ್ಕಂಥ ಅಕ್ಷರಗಳನ್ನು ನಾವು ಬಳಸಿಕೊಂಡು ಇಲ್ಲೇನು ಮಾಡ್ತಾ ಹೋಗ್ತೀವಿ ನಾವು ಪದವನ್ನು ರಚನೆ ಮಾಡ್ತಾ ಹೋಗ್ತಾ ಇದೀವಿ ಆ ಅಮ್ಮ ಅಮ್ಮ ಒಂದು ಈ ಒಂದು ಪದದಲ್ಲಿ ಮೊದಲನೇ ಅಕ್ಷರ ಆ ಅಕ್ಷರ ಅರ್ಥ ಆಯ್ತಲ್ಲ ಆ ನಂತರ ಎರಡನೆಯ ಒಂದು ಚಿತ್ರವನ್ನು ನಾವು ಗುರುತಿಸ್ತಾ ಹೋಗೋಣ ಹಾಗಾದರೆ ಈ ಒಂದು ಚಿತ್ರ ಯಾವುದು ಮಕ್ಕಳೇ ಹೇಳ್ತಿರಲ್ಲ ಯಾವುದು ನನ್ನ ಜೊತೆ ನೀವು ಸಹ ಹೇಳ್ತಾ ಹೋಗಬೇಕು ಆ ಅಮ್ಮ ಯಾವುದು ಆ ಅಮ್ಮ ಎರಡು ಮೂರು ಸಲ ನೀವು ಏನು ಮಾಡ್ತಾ ಹೋಗಬೇಕು ಈ ಒಂದು ಚಿತ್ರವನ್ನು ಗುರುತಿಸಿ ಹೇಳ್ತಾ ಹೋಗಬೇಕು ಆ ನಂತರ ಈ ಒಂದು ಪದಗಳನ್ನು ನೀವು ತಪ್ಪಿಲ್ಲದಂತೆ ಬರಿತಾ ಹೋಗಬೇಕು ಅರ್ಥ ಆಯ್ತಲ್ಲ ಆನಂತರ ಕೊಟ್ಟಿರ್ತಕ್ಕಂತಹ ಒಂದು ಮುಂದಿನ ಚಿತ್ರ ಹಾಗಾದರೆ ಈ ಒಂದು ಪ್ರಾಣಿಯನ್ನು ನೋಡಿದ್ದೀರಿ ಮಕ್ಕಳೇ ಎಲ್ಲಿ ವಾಸ ಮಾಡುತ್ತೆ ಈ ಪ್ರಾಣಿ ಹಾಗಾದರೆ ಇದು ಸಾಕು ಪ್ರಾಣಿನೋ ಕಾಡು ಪ್ರಾಣಿನೋ ಯಾವುದು ಇದನ್ನು ಸಾಕ್ತೀರಿ ಮನೆಯಲ್ಲಿ ಸಾಕ್ತಿರಿ ಮಕ್ಕಳೇ ಇಲ್ಲ ಹಾಗಾದರೆ ಇದನ್ನು ಎಲ್ಲಿ ನಾವು ಕಾಣ್ತೀವಿ ಕಾಡಿನಲ್ಲಿ ಫಾರೆಸ್ಟ್ ಅಂದರೆ ಅರಣ್ಯ ಕಾಡು ಕಾನನ ವನ ಅಂತ ನಾವು ಕರಿತೀವಿ ಈ ಒಂದು ಅರಣ್ಯದಲ್ಲಿ ಕಾಡಿನಲ್ಲಿ ವಾಸ ಮಾಡ್ತಕ್ಕಂತಹ ಒಂದು ಪ್ರಾಣಿ ಯಾವುದಪ್ಪ ಅಂದರೆ ಆನೆ ಆದರೆ ಆನೆ ಇಲ್ಲಿ ಏನು ಮಾಡ್ತಾ ಇದೆ ಒಟ್ಟು ನಾಲ್ಕು ಕಾಲುಗಳನ್ನು ಹೊಂದಿರ್ತಕ್ಕಂಥದ್ದು ಸಣ್ಣದಾದಂತಹ ಒಂದು ಬಾಲವನ್ನು ಹೊಂದಿರ್ತಕ್ಕಂಥದ್ದು ಉದ್ದವಾದಂತಹ ಸೊಂಡಿಲನ್ನು ಹೊಂದಿರ್ತಕ್ಕಂಥದ್ದು ನೋಡ್ತಾ ಈ ಸೊಂಡಿ ಏನು ಮಾಡ್ತಾ ಇದೆ ನೀರನ್ನ ತನ್ನ ಮೈ ಮೇಲೆ ಹಾಕಿಕೊಳ್ತಕ್ಕಂಥ ಚಿತ್ರವನ್ನು ನಾವಿಲ್ಲಿ ಈ ಒಂದು ದೃಶ್ಯವನ್ನು ನಾವಿಲ್ಲಿ ಈ ಚಿತ್ರದಲ್ಲಿ ಕಾಣ್ತೀವಿ ಅರ್ಥ ಆಗ್ತಿದೆಯಲ್ಲ ಹಾಗಾದ್ರೆ ಇದು ಬಹಳ ಸಣ್ಣ ಪ್ರಾಣಿನೋ ಅಥವಾ ದೊಡ್ಡ ಪ್ರಾಣಿನೋ ಗಾತ್ರದಲ್ಲಿ ಬಹಳಷ್ಟು ದೊಡ್ಡ ಪ್ರಾಣಿ ಯಾವುದು ಆನೆ ಹಾಗಾದ್ರೆ ಆನೆ ಪದದ ಮೊದಲನೆಯ ಅಕ್ಷರ ಯಾವುದು ಮಕ್ಕಳೇ ಆ ಆ ಅಮ್ಮ ಆಯಿತು ಆ ಆನೆ ಅರ್ಥ ಆಯ್ತಲ್ಲ ಇದಾದ ನಂತರ ಮೂರನೆಯ ಒಂದು ಚಿತ್ರವನ್ನು ನಾವು ನೋಡ್ತಾ ಹೋಗೋಣ ಹಾಗಾದರೆ ಮೂರನೆಯ ಚಿತ್ರ ಯಾವುದು ಮಕ್ಕಳೇ ಹಾಗಾದರೆ ಈ ಚಿತ್ರವನ್ನು ನೋಡಿದ್ದೀರಿ ಮಕ್ಕಳೇ ಹಾಗಾದರೆ ಈ ಒಂದು ಕೊಟ್ಟಿರ್ತಕ್ಕಂಥ ಚಿತ್ರ ಯಾವುದು ಅಂತ ಹೇಳ್ತೀರಿ ಯಾರು ಹೇಳ್ತೀರಿ ಇದೇನು ಇರುವೆ ಇರುವೆ ಅಂತ ಹೇಳ್ತಿರಲ್ಲ ಯಾಕಾದರೆ ಇರುವೆಗಳು ಯಾವ ರೀತಿ ಇದೆ ಸಾಲಾಗಿ ಹೋಗ್ತಾ ಇರ್ತಕ್ಕಂಥ ಚಿತ್ರವನ್ನು ನಾವು ಅಂದರೆ ಸಾಲಾಗಿ ಹೋಗ್ತಾ ಇರ್ತಕ್ಕಂಥ ದೃಶ್ಯವನ್ನು ನಾವಿಲ್ಲಿ ಕಾಣ್ತೀವಿ ಅಂತಂದರೆ ಇವೇನು ಮಾಡ್ತಾವಪ್ಪ ಅಂತಂದರೆ ನೀವು ಎಲ್ಲೆಲ್ಲಿ ನೋಡಿರ್ತೀರಿ ನಿಮ್ಮ ಮನೆಯಲ್ಲಿ ಸಕ್ಕರೆ ಡಬ್ಬಿ ಆಗಿರ್ಬೋದು ಆ ಸಿಹಿ ಪದಾರ್ಥ ಬೆಲ್ಲವನ್ನಾಗಿರ್ಬೋದು ನಿಮ್ಮ ತಾಯಿ ಎಲ್ಲಾದರೂ ಇಟ್ಟಿದಾಗ ಅದರ ಸುತ್ತ ಏನು ಮಾಡಿರ್ತವೆ ಈ ಒಂದು ಇರುವೆಗಳು ಸುತ್ತಕೊಂಡಿರ್ತವೆ ಏನಕ್ಕೆ ಸಿಹಿ ಪದಾರ್ಥ ಎಲ್ಲಿರುತ್ತಲ್ಲ ಅಂಥ ಸಮಯದಲ್ಲಿ ಇರುವೆಗಳು ಅಲ್ಲಿ ಹೋಗಿ ಸಿಹಿ ಪದಾರ್ಥ ಕಂಡ ತಕ್ಷಣ ನಾವೇನು ಅವೇನು ಮಾಡ್ತವೆ ತಿನ್ನೋದಕ್ಕೆ ಶುರು ಮಾಡ್ತಾವೆ ಅವು ಒಂದೇ ಹೋಗೋದಿಲ್ಲ ಮಕ್ಳು ಏನು ಅವೆಲ್ಲ ಇರುವೆಗಳು ಜೊತೆ ಜೊತೆಯಾಗಿ ಏನು ಮಾಡ್ತಾಯಿದ್ದಾವೆ ಎಲ್ಲ ಕೂಡಿಕೊಂಡು ತಿನ್ನೋದಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು ಇವು ಸಹ ಬಾಳ್ವೆಯಿಂದ ಯಾರಿಗೆ ನನಗೊಬ್ಬಗೆ ಬೇಕು ಅಂತ ಹೋಗ್ತಾ ಇದೆಯಾ ಇಲ್ಲ ಎಲ್ಲರೂ ಸಿಕ್ಕಿದ್ರಲ್ಲಿ ಹಂಚಿಕೊಂಡು ಏನು ಮಾಡ್ತವೆ ಅಂತಂದರೆ ತಿನ್ನತಕ್ಕಂತಹ ಒಂದು ತಿನ್ನುವಂತಹ ಸ್ವಭಾವವನ್ನು ಬೆಳೆಸ್ಕೊಂಡಿರ್ತವೆ ಯಾವುವು ಇರುವೆ ಇಲ್ಲಿ ಈ ಇರುವೆ ಹಾಗಾದರೆ ಇರುವೆ ಈ ಒಂದು ಪದದಲ್ಲಿರ್ತಕ್ಕಂತಹ ಮೊದಲನೇ ಅಕ್ಷರ ಯಾವುದು ಮಕ್ಕಳೇ ಈ ಅಕ್ಷರ ಅರ್ಥ ಆಗ್ತಿದೆಯಲ್ಲ ಏನು ಕಲಿಬೇಕಂತ ಹೇಳಿದ್ವಿ ಈ ಒಂದು ಪದಗಳನ್ನು ನಾವು ಕಲಿಬೇಕಾದ್ರೆ ನಾವು ಮೊದಲನೇದಾಗಿ ಏನು ಕಲಿಬೇಕು ಕನ್ನಡ ವರ್ಣಮಾಲೆಯನ್ನು ಕಲ್ತಿರಬೇಕು ಅರ್ಥ ಆಯ್ತಲ್ಲ ಇದಾದ ನಂತರ ಇರುವೆ ಹಾಗಾದರೆ ಇದು ಅದೇ ರೀತಿ ಮುಂದಿನ ಒಂದು ಚಿತ್ರವನ್ನು ನೋಡೋಣ ಇದನ್ನು ನಾವೇನಂತ ಕರಿತೀವಿ ಇರುವೆ ಆ್ಯಂಟ್ ಅಂತ ನಾವು ಕರಿತೀವಿ ಇರುವೆ ಹಾಗಾದರೆ ಮುಂದಿನ ಕೊಟ್ಟಿರ್ತಕ್ಕಂಥ ಮುಂದಿನ ಒಂದು ಚಿತ್ರ ನಾಲ್ಕನೆಯ ಚಿತ್ರ ಇಲ್ಲಿ ಏನು ಯಾವ ಚಿತ್ರವನ್ನು ಕೊಟ್ಟಿದ್ದಾರೆ ಮಕ್ಕಳೇ ಈರುಳ್ಳಿ ಹಾಗಾದರೆ ಈರುಳ್ಳಿನ ನೀವು ಮನೆಯಲ್ಲಿ ನಿಮ್ಮ ತಾಯಿಯಂದ್ರೆ ಉಪಯೋಗಿಸಿರ್ತಾರೆ ನೋಡಿದ್ದೀರಿ ಯಾವಾಗ ನೋಡಿದ್ದೀರಿ ಮಕ್ಕಳೇ ನಿಮಗೇನೇ ಇಷ್ಟ ಆದಾಗ ತಿಂಡಿ ಬೇಕಾದಾಗ ನೀವೇನು ಮಾಡ್ತೀರಿ ತಮ್ಮ ಅಮ್ಮ ಅಮ್ಮ ನನಗೆ ಈ ತಿಂಡಿ ಮಾಡಿಕೊಡು ಅಂತ ಕೇಳ್ತೀರಿ ಅಂಥ ಸಮಯದಲ್ಲಿ ನಿಮ್ಮ ತಾಯಿ ತಿಂಡಿ ಮಾಡಬೇಕಾದ್ರೆ ಈ ಈರುಳ್ಳಿಯನ್ನು ಆನಿಯನ್ ಅಂತ ನಾವೇನು ಕರಿತಿಲ್ಲ ಇದನ್ನ ಕತ್ತರಿಸಿರ್ತಕ್ಕಂಥದ್ದನ್ನ ನೀವು ನೋಡಿರ್ತೀರಿ ಹಾಗಾದರೆ ಈ ಒಂದು ಕಾಣ್ತಿರ್ತಕ್ಕಂತಹ ಚಿತ್ರ ಯಾವುದು ಮಕ್ಕಳೇ ಈ ಈರುಳ್ಳಿ ಯಾವುದು ಈ ಈರುಳ್ಳಿ ಆನಿಯನ್ ಹಾಗಾದರೆ ಇದನ್ನು ಸಣ್ಣ ಸಣ್ಣದಾಗಿ ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಮಾಡಬೇಕಾದ್ರೆ ಈ ಯಾವ ರೀತಿ ಮಾಡ್ತಾ ಇರ್ತಾರೆ ಕಣ್ಣಲ್ಲಿ ಏನಾಗುತ್ತೆ ಇದನ್ನು ಕತ್ತರಿಸಿರ್ತಾ ಇರೋ ಕತ್ತರಿಸ್ಬೇಕಾದ್ರೆ ಕಣ್ಣಲ್ಲಿ ನೀರು ಬಂದಿರುತ್ತೆ ಹೌದಿಲ್ಲ ಗಮನಿಸಿದಿರಿ ಹಾಗಾದರೆ ಈ ಒಂದು ಚಿತ್ರ ಯಾವುದು ಈ ಈರುಳ್ಳಿ ಈರುಳ್ಳಿ ಈ ಒಂದು ಪದದಲ್ಲಿರ್ತಕ್ಕಂತಹ ಮೊದಲನೆಯ ಅಕ್ಷರ ಯಾವುದು ಮಕ್ಕಳೇ ಈ ಅಕ್ಷರ ಅರ್ಥ ಆಯ್ತಲ್ಲ ಇದನ್ನು ಆನಿಯನ್ ಅಂತ ನಾವು ಕರಿತೀವಿ ಆ ನಂತರ ಕೊಟ್ಟಿರ್ತಕ್ಕಂತಹ ಒಂದು ಮುಂದಿನ ಚಿತ್ರ ಯಾವುದು ಹಾಗಾದರೆ ಇಲ್ಲಿ ನೋಡಿದಿರಲ್ಲ ನೋಡ್ತಾ ಇದ್ದೀರಲ್ಲ ಮಕ್ಕಳೇ ಇಲ್ಲಿ ಇಬ್ಬರು ಮ ಮಕ್ಕಳು ಏನು ಮಾಡ್ತಾಯಿದ್ದಾರೆ ಒಬ್ಬ ಅಣ್ಣ ಹಾಗೂ ತಂಗಿ ಇಲ್ಲಿ ಏನು ಮಾಡ್ತಾಯಿದ್ದಾರೆ ಜೋಕಾಲಿಯನ್ನು ಹಾಡ್ತಿರ್ತಕ್ಕಂಥದ್ದನ್ನ ನಾವು ಗಮನಿಸ್ತೀವಿ ಹಾಂ ನೀವು ಆಡಿದ್ದೀರಲ್ಲ ಮಕ್ಕಳೇ ಯಾವಾಗ ಪಂಚಮಿ ಹಬ್ಬ ಬಂದಾಗ ನೀವೇನು ಮಾಡ್ತೀರಿ ಜೋಕಾಲಿನ ಆಟಾಡ್ತೀರಿ ಹೌದಿಲ್ಲ ಅದೇ ರೀತಿ ಇಲ್ಲಿ ಅಣ್ಣ ತಂಗಿ ಏನು ಮಾಡ್ತಾಯಿದ್ದಾರಪ್ಪ ಅಂತಂದರೆ ಇಲ್ಲಿ ಜೋಕಾಲಿಯನ್ನು ಉಯ್ಯಾಲೆ ಇದನ್ನು ನಾವು ಉಯ್ಯಾಲೆ ಉ ಉಯ್ಯಾಲೆ ಉಯ್ಯಾಲೆಯನ್ನು ಕಟ್ಟಿಕೊಂಡು ಏನು ಮಾಡ್ತಿದ್ದಾರಪ್ಪ ಅಂತಂದರೆ ಈ ಒಂದು ಹಗ್ಗದ ಸಹಾಯದಿಂದ ಉಯ್ಯಾಲೆಯನ್ನು ಜೋಕಾಲಿಯನ್ನು ಹಾಡ್ತಿರ್ತಕ್ಕಂಥದ್ದನ್ನ ನಾವು ಗಮನಿಸ್ತೀವಿ ಹಾಗಾದರೆ ಈ ಒಂದು ಉಯ್ಯಾಲೆ ಈ ಪದದಲ್ಲಿ ಬರತಕ್ಕಂತಹ ಮೊದಲನೇ ಅಕ್ಷರ ಯಾವುದು ಮಕ್ಕಳೇ ಆಗಿದ್ರೆ ಯಾವ ಅಕ್ಷರ ಇದು ಉ ಅಕ್ಷರ ಯಾವುದು ಓ ಅಕ್ಷರ ಉ ಅಕ್ಷರಕ್ಕೆ ಸಂಬಂಧಪಟ್ಟಂತಹ ಪದ ಯಾವುದಿಲ್ಲ ಉಯ್ಯಾಲೆ ಅರ್ಥ ಆ ನಂತರ ಇದಾದ ನಂತರ ಮುಂದಿನ ಒಂದು ಚಿತ್ರ ಯಾವುದಿಲ್ಲ ಊ ಹಾಗಾದರೆ ಇಲ್ಲಿ ಏನು ಮಾಡ್ತಿರ್ತಕ್ಕಂಥ ಚಿತ್ರವನ್ನು ಗಮನಿಸ್ತೀವಿ ಇಲ್ಲಿ ಏನು ಮಾಡ್ತಿದ್ದಾರೆ ಇವರೆಲ್ಲ ಮಕ್ಕಳೇ ತಾಯಿ ತನ್ನ ಮಕ್ಕಳಿಗೆ ಹಾಗೂ ಗಂಡನಿಗೆ ಊಟವನ್ನು ಬಡಿಸತಕ್ಕಂಥ ಒಂದು ದೃಶ್ಯವನ್ನು ನಾವು ಇಲ್ಲಿ ಕಾಣ್ತೀವಿ ಅರ್ಥ ಆಗ್ತಿದೆಯಲ್ಲ ಹಾಗಾದರೆ ಇವರೇನು ಮಾಡ್ತಿದ್ದಾರೆ ಊಟವನ್ನು ಮಾಡ್ತಿರ್ತಕ್ಕಂಥದ್ದು ಹಾಗಾದರೆ ಇದನ್ನು ನಾವು ಯಾವ ದೃಶ್ಯ ಯಾವ ಚಿತ್ರ ಅಂತ ನಾವು ಕರಿಬೋದು ಮಕ್ಕಳೇ ಊಟ ಊ ಊಟ ಹಾಗಾದರೆ ಈ ಒಂದು ಊಟ ಎಂಬ ಪದದಲ್ಲಿ ಬರತಕ್ಕಂತಹ ಮೊದಲನೆಯ ಅಕ್ಷರ ಯಾವುದು ಊ ಅರ್ಥ ಆಗ್ತಿದೆಯಲ್ಲ ಊ ಅಕ್ಷರ ಊ ಊಟ ಆನಂತರ ಇದಾದ ನಂತರ ಮುಂದಿನ ಒಂದು ಚಿತ್ರ ಊ ಆದ ನಂತರ ಊಟ ಆನಂತರ ಇಲ್ಲಿ ಈ ಚಿತ್ರವನ್ನು ನೋಡಿದ್ದೀರಿ ಮಕ್ಕಳೇ ಹಾಗಾದರೆ ಇಲ್ಲಿ ಇದು ಎಲ್ಲಿರುತ್ತೆ ಮರದಲ್ಲಿ ಅಂದರೆ ಮರ ಗಿಡಗಳಲ್ಲಿ ಏನಿರದಿದ್ದೀವಿ ಇದು ಏನಂತ ಕರಿತೀವಿ ನಾವು ಲೀಫ್ ಲೀಫ್ ಅಂದರೆ ಏನು ಮಕ್ಕಳೇ ಎಲೆ ಹಾಂ ಆಂಗ್ಲ ಭಾಷೆಯಲ್ಲಿ ಲೀಫ್ ಅಂತ ಕರಿತೀವಿ ಕನ್ನಡದಲ್ಲಿ ಇದನ್ನು ಎಲೆ ಹಾಗಾದರೆ ಎಲೆಗಳು ಯಾವ ರೀತಿ ಯಾವ ಒಂದು ಬಣ್ಣವನ್ನು ಹೊಂದಿದ್ದಾವೆ ಹಸಿರು ಬಣ್ಣವನ್ನು ಹೊಂದಿರುತ್ತೆ ಯಾವುದು ಸಾಮಾನ್ಯವಾಗಿ ಅಂತಂದರೆ ಹಸಿರು ಬಣ್ಣವನ್ನು ಹೊಂದಿರುತ್ತೆ ಹಾಗಾದರೆ ಎಲೆ ಈ ಒಂದು ಎಲೆಯನ್ನು ನಾವು ಗಿಡಗಳಲ್ಲಿ ಮರಗಳಲ್ಲಿ ನಾವೇನು ಮಾಡ್ತೀವಿ ನೋಡಿರ್ತೀವಿ ಹಾಗಾದರೆ ಎಲೆ ಎಲೆ ಅನ್ನೋ ಪದದ ಮೊದಲನೆಯ ಅಕ್ಷರ ಯಾವುದು ಮಕ್ಕಳೇ ಎ ಎ ಎಲೆ ಅರ್ಥ ಆಗ್ತಿದೆಯಲ್ಲ ಎ ಎಲೆ ಈ ಪದಗಳನ್ನು ನೀವೇನು ಮಾಡಬೇಕು ಮಕ್ಕಳೇ ತಪ್ಪಿಲ್ಲದಂತೆ ಬರಿತಾ ಹೋಗಬೇಕು ಹಾಗಾದರೆ ಎಲೆ ಎ ಎಲೆ ಎಲೆ ಚಿನ್ ಅನ್ನೋ ಒಂದು ಚಿತ್ರವನ್ನು ನೀವು ನೋಡಿದಿರಿ ಇದಾದ ನಂತರ ಮುಂದಿನ ಒಂದು ಚಿತ್ರ ಹಾಗಾದರೆ ಇದನ್ನು ನೋಡಿದಿರ ಮಕ್ಕಳೇ ಇದು ಎಲ್ಲಿ ವಾಸ ಮಾಡುತ್ತೆ ನೀರಿನಲ್ಲಿ ವಾಸ ಮಾಡುತ್ತೆ ಹಾಗಾದರೆ ಇದನ್ನು ಏನು ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದ್ರದ ಕಾಲುಗಳು ಯಾವ ರೀತಿ ಇದೆ ಅಂತ ಇದನ್ನು ನಾವೇನಂತ ಕರಿತೀವಿ ಎಡಿ ಯಾವುದು ಎ ಏಡಿ ಕ್ರ್ಯಾಬ್ ಅಂತ ನೀವು ಕರಿತೀರಿ ಹಾಂ ಕ್ರ್ಯಾಬ್ ಅಂತ ಕರಿತೀವಲ್ಲ ಇದು ನೀರಿನಲ್ಲಿ ಇರ್ತಕ್ಕಂಥದ್ದು ಏಡಿ ಎಡಿ ಅಂತ ನಾವು ಕರಿತೀವಿ ಹಾಗಾದರೆ ಏಡಿ ಈ ಒಂದು ಪದದ ಮೊದಲನೆಯ ಅಕ್ಷರ ಯಾವುದು ಎ ಅಕ್ಷರ ಅರ್ಥ ಆಯ್ತಲ್ಲ ಮಕ್ಕಳೇ ಎ ಅಕ್ಷರ ಹಾಗಾದರೆ ನಾವು ಇವ ಇಂದಿನ ಒಂದು ಅವಧಿಯಲ್ಲಿ ಮಕ್ಕಳೇ ಎಂಟು ಅಕ್ಷರಗಳನ್ನು ನಾವು ಪರಿಚಯವನ್ನು ಮಾಡಿಕೊಂಡ್ವಿ ಹಾಗಾದರೆ ಈ ಒಂದು ಅವಧಿಗೆ ಸಂಬಂಧಪಟ್ಟಂತಹ ಮನೆಗೆಲಸ ಅಂದರೆ ಇಂದಿನ ಮನೆಗೆಲಸ ಏನು ಈ ಚಿತ್ರಗಳಲ್ಲಿರುವ ಪ್ರತಿಯೊಂದು ಪದಗಳನ್ನು ತಪ್ಪಿಲ್ಲದಂತೆ ದುಂಡಾಗಿ ಮೂರು ಸಲ ಬರಿತಾ ಹೋಗಬೇಕು ಅರ್ಥ ಇದ್ದಲ್ಲ ಈ ಚಿತ್ರಗಳನ್ನು ನೋಡಬೇಕು ಚಿತ್ರಗಳನ್ನು ನೋಡಿದ ನಂತರ ಪ್ರತಿಯೊಂದು ಪದಗಳನ್ನು ನೀವು ತಪ್ಪಿಲ್ಲದಂತೆ ದುಂಡಾಗಿ ನೀವು ಮೂರು ಸಲ ಬರಿತಾ ಹೋಗಬೇಕು ಬರಿತಿರಲ್ಲ ಮಕ್ಕಳೇ ಇನ್ನೊಂದು ಸಲ ನೋಡ್ತಾ ಹೋಗೋಣ ಆ ಇನ್ನೊಂದು ಸಲ ನೋಡ್ತಾ ಹೋಗೋಣ ಮಕ್ಕಳೇ ಇಲ್ಲಿರ್ತಕ್ಕಂತಹ ಅಕ್ಷರಗಳನ್ನು ಇಲ್ಲಿ ಆ ದಿಂದ ಎವರೆಗೂ ಅಕ್ಷರವನ್ನು ನಾವು ಕಲಿತಾ ಹೋಗ್ತಾ ಇದ್ದೀವಿ ಇಲ್ಲಿ ಮೊದಲನೇದಾಗಿ ಅ ಅಮ್ಮ ಆನಂತರ ಎರಡನೇದು ಆ ಆನೆ ಆನಂತರ ಮೂರನೆಯ ಒಂದು ಅಕ್ಷರ ಈ ಇರುವೆ ನಾಲ್ಕನೇ ಅಕ್ಷರ ಯಾವುದು ಈ ಈರುಳ್ಳಿ ಆನಂತರ ಮುಂದಿನ ಒಂದು ಅಕ್ಷರ ಯಾವುದು ಕಲಿತಾ ಇದ್ದೀವಿ ಉ ಉಯ್ಯಾಲೆ ಆನಂತರ ಊ ಊಟ ಆನಂತರ ರು ರು ಕೊಟ್ಟಿಲ್ಲ ಇಲ್ಲಿ ಎ ಹಾಂ ರು ಋಷಿ ಬರುತ್ತೆ ಎ ಎಲೆ. ಆನಂತರ ಎ ಎಡಿ. ಡಿ ಎ ಏಡಿ ಅರ್ಥ ಆಯ್ತಲ್ಲ ಮಕ್ಕಳೇ ಈ ಒಟ್ಟು ಎಂಟು ಚಿತ್ರಗಳನ್ನು ನಾವು ಇಂದಿನ ಒಂದು ಅವಧಿಯಲ್ಲಿ ತಿಳಿತಾ ಹೋದ್ವಿ ಆದರೆ ಇಲ್ಲಿ ಏನು ಮಾಡಬೇಕು ಪ್ರತಿಯೊಬ್ಬರು ಸಹ ಏನು ಮಾಡ್ತಾ ಹೋಗಬೇಕು ಮನೆಗೆಲಸವನ್ನು ತಪ್ಪಿಲ್ಲದಂತೆ ದುಂಡಾಗಿ ಬರಿತಾ ಹೋಗಬೇಕು ಹಾಗೂ ಪದಗಳನ್ನು ಸರಿಯಾಗಿ ಎರಡು ಅಥವಾ ಮೂರು ಸಲ ನೀವು ಸರಿಯಾಗಿ ಉಚ್ಚಾರಣೆ ಮಾಡೋದನ್ನು ಕಲಿತಾ ಹೋಗಬೇಕು ಕಲಿತಿರಲ್ಲ ಮಕ್ಕಳೇ ಆನಂತರ ಮಕ್ಕಳೇ ಅದೇ ರೀತಿ ದಿನನಿತ್ಯ ನೀವು ಮಾಡುವಂತಹ ಮನೆ ಕೆಲಸವನ್ನು ನಮ್ಮ ವಾಟ್ಸಪ್ ನಂಬರಿಗೆ ಕಳಿಸ್ತಾ ಹೋಗಬೇಕು ತಪ್ಪದೆ ಮನೆ ಕೆಲಸವನ್ನು ಮಾಡ್ತಾ ಹೋಗಬೇಕು ಎಲ್ಲರೂ ಮನೆಯಲ್ಲೇ ಇರಿ ಸುರಕ್ಷಿತವಾಗಿರಿ ನಾವು ಕಳುಹಿಸುವಂತಹ ವಿಡಿಯೋವನ್ನು ತಪ್ಪದೆ ವೀಕ್ಷಿಸಿ ತಪ್ಪದೆ ವೀಕ್ಷಿಸಿ ನಿಮ್ಮ ಮನೆ ಕೆಲಸವನ್ನು ಮಾಡ್ತಾ ಇರಬೇಕು ಸ್ಟೇ ಹೋಮ್ ಸ್ಟೇ ಸೇಫ್ ಧನ್ಯವಾದಗಳು ಮಕ್ಕಳೇ